starting. Narayanam namaskritya naram chaiva narottamam devim saraswatim vyasam tato jayamudret. Mahaganapatiyannu, Mahasaraswatiyannu, hagu sadgurugalannu manasinalli prarthane madikolluta. Yavattu manushya ahankari agabaradu. ಅಹಂಕಾರ ಅಂತ ಹೇಳುವಂಥದ್ದು ಅವನ ಯಾವುದೇ ಸಾಧನೆಗಳು ಇದ್ದರೂ ಕೂಡ ಆ ಒಂದು ಅಹಂಕಾರ ಅಂತ ಹೇಳುವಂಥ ದೌರ್ಬಲ್ಯದಿಂದ ಆತ ಪತನವನ್ನು ಹೊಂದುತ್ತಾನೆ. ಆತ ಎಷ್ಟೋ ವರ್ಷಗಳಿಂದ ಮಾಡಿದಂಥ ಸಾಧನೆ ಅಂತ ಹೇಳುವಂಥದ್ದು ಅದು ವಿಫಲ ಆಗ್ತದೆ. ಈ ಅಹಂಕಾರ ಅಂತ ಹೇಳುವಂಥದ್ದು ಯಾಕೆ ಬರ್ತದೆ? ಮನುಷ್ಯನಿಗೆ ಎಲ್ಲವೂ ಸರಿಗಿದ್ದು ನಾನು ಎಲ್ಲ ರೀತಿಯಿಂದಲೂ ಸರ್ವ ಸಮರ್ಥನಾಗಿದ್ದೇನೆ ಎಂಬಂಥ ಮನಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ನನಗೆ ಇನ್ನು ಯಾವುದೇ ರೀತಿಯಾದಂಥ ತೊಂದರೆಗಳು ತಾಪತ್ರಯಗಳು ಬರುವುದಿಲ್ಲ, ನಾನು ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಕೀರ್ತಿಶಾಲಿಯಾಗೂ ಹೀಗೆ ಎಲ್ಲ ನಿಟ್ಟಿನಲ್ಲಿಯೂ ನಾನು ಪ್ರಬಲನಾಗಿದ್ದೇನೆ ಎಂಬಂಥ ವಿಶ್ವಾಸಗಳು ಬಂದಾಗ ತನ್ನಿಂದ ತಾನಾಗಿ ಅವನಿಗೆ ಅಹಂಕಾರ ಅಂತ ಹೇಳುವಂಥದ್ದು ಬರುವಂಥದ್ದು. ಅದಕ್ಕೆ ಸರಿಯಾಗಿ ಅನೇಕರು ಬಂಧು ಮಿತ್ರರು ಹಾಗೂ ಸಮಾಜದಲ್ಲಿ ಆತನನ್ನು ಹೊಗಳಿದಾಗ ಆತನ ಮನಸ್ಸಿನಲ್ಲಿ ಬರುವಂಥದ್ದು, ಓ ಎಲ್ಲವೂ ನನ್ನಿಂದಲೇ ಆಗುವಂಥದ್ದು, ನಾನೇ ಎಲ್ಲದಕ್ಕೂ ಕಾರಣ. ಈ ರೀತಿಯಾದಂತಹ ಭಾವನೆಯು ಆತನ ಮನಸ್ಸಿನಲ್ಲಿ ಮೂಡಲ್ಪಟ್ಟಂಥ ಸಂದರ್ಭದಲ್ಲಿ ಆತ ಇತರರನ್ನು ನಿಕೃಷ್ಟವಾಗಿ ಕಾಣುವಂಥದ್ದು. ನಾನೇ ಸರ್ವಶ್ರೇಷ್ಠ, ಉಳಿದವರೆಲ್ಲರೂ ಕೂಡ ನಿಕೃಷ್ಟರು, ನನಗಿಂತ ಕೀಳಾಗಿ ಕಾಣುವಂಥದ್ದು, ಇದೆಲ್ಲವೂ ಕೂಡ ಆತನ ಪತನಕ್ಕೆ ಕಾರಣವಾಗುತ್ತದೆ. ಹಾಗಾದರೆ ಯಾಕೆ ಈ ಪೀಠಿಕೆಯನ್ನು ಹಾಕಿದ್ದೇನೆ ಅಂದರೆ, ನಾವು ಪುರಾಣಗಳಲ್ಲಿ ಇಂತಹ ಕೆಲವು ಸನ್ನಿವೇಶಗಳನ್ನು ನಾವು ಕಾಣಬಹುದು. ಮಹಾರಾಜನಾದಂಥ ಯಯಾತಿಯು ಆತ ಚಂದ್ರವಂಶದಂಥ ಶ್ರೇಷ್ಠ ವಂಶದಲ್ಲಿ ಹುಟ್ಟಿದರೂ ಕೂಡ ಆತ ತನ್ಮೂಲಕ ಆತ ಮುಂದೆ ಶುಕ್ರಾಚಾರ್ಯರ ಮಗಳಾದಂಥ ದೇವಯಾನಿಯನ್ನು ಮತ್ತು ವೃಷಪರ್ವರಾಜನ ಮಗಳಾದಂತಹ ಶರ್ಮಿಷ್ಠೆಯನ್ನು ಕೂಡ ಅಂತಹ ಶ್ರೇಷ್ಠ ಪುತ್ರಿಯರನ್ನು ಆತ ವಿವಾಹವಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲದೆ ಯಯಾತಿಯು ತನ್ನ ಪೂರ್ವಜರು ಹೇಗೆ ಹಿಂದೆ ರಾಜ್ಯಭಾರವನ್ನು ಮಾಡ್ತಾಯಿದ್ರು, ಅಧಿಕಾರವನ್ನು ನಡೆಸ್ತಾ ಇದ್ದರು, ಅದರ ಸನ್ನಡತೆಯನ್ನೇ ಅದರ ಪರಂಪರೆಯನ್ನೇ ಆತ ಮುಂದುವರಿಸಿಕೊಂಡು ಅವರಿಗಿಂತಲೂ ಹೆಚ್ಚಿನದಾದಂಥ ಕೀರ್ತಿಯನ್ನು ಆತ ಗಳಿಸಿದ್ದ. ಕೀರ್ತಿಂತ ಗಳಿಸಲಿಕ್ಕೆ ಆತ ಪ್ರಜಾರಂಜಕನಾಗಿರಬೇಕು, ಪ್ರಜೆಗಳನ್ನು ಮಕ್ಕಳಂತೆ ಕಾಣಬೇಕು, ಪ್ರತಿಯೊಬ್ಬ ಪ್ರಜೆಯ ಕಷ್ಟವೂ ಕೂಡ ಅದು ತನ್ನ ಕಷ್ಟವೇ ಎಂದು ಭಾವಿಸಿ ಅವರನ್ನು ಚೆನ್ನಾಗಿ ನೋಡಿಕೊಂಡಾಗ ಅಲ್ಲಿ ಆತ ಶ್ರೇಷ್ಠ ವ್ಯಕ್ತಿಯಂತ ಅನ್ನಿಸ್ತಾನೆ ಮತ್ತು ಪ್ರಜೆಗಳ ದೃಷ್ಟಿಯಲ್ಲಿ ಆತ ದೇವರೇ ಆಗಿ ಬಿಡ್ತಾನೆ. ಹಾಗೆ ಈ ರೀತಿಯಾಗಿ ಆತ ರಾಜ್ಯಭಾರವನ್ನು ಮಾಡಿ ಅನೇಕ ವರ್ಷಗಳ ಕಾಲ, ಅಂದರೆ ನೂರಾರು ಸಹಸ್ರಾರು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಮತ್ತೆ ಒಂದು ದಿನ ಕಾಲವಶನಾಗ್ತಾನೆ. ಯಾಕೆ? ಜಾತಸ್ಯ ಮರಣಂ ತ್ರಿವಂ, ಹುಟ್ಟಿದವ ಸಾಯಲೇಬೇಕು. ಅದು ಕೆಲವು ವರ್ಷಗಳು ಹೆಚ್ಚಿರ್ಬೋದು, ಕೆಲವು ವರ್ಷಗಳು ಕಡಿಮೆ ಇರ್ಬೋದು. ಅದೇ ರೀತಿ ಈ ಮಹಾರಾಜ ಕೀರ್ತಿಶಾಲಿಯಾಗಿ ಪುಣ್ಯ ಸಂಪಾದನೆಯನ್ನು ಮಾಡಿ ಮತ್ತೆ ಮುಂದಕ್ಕೆ ಕಾಲವಶನಾದನು. ಯಯಾತಿ ಮಕ್ಕಳಲ್ಲಿ ಪುರು ಮತ್ತು ಯದುಗಳೆಂಬ ಇಬ್ಬರು ಮಕ್ಕಳ ಪ್ರಭಾವದಿಂದ ನಹುಶನ ಮಹನಾದಂತಹ ಯಯಾತಿಯು ಭೂಲೋಕದಲ್ಲಿಯೂ ಮತ್ತು ಸ್ವರ್ಗಲೋಕದಲ್ಲಿಯೂ ಕೀರ್ತಿಶಾಲಿಯಾದನು. ಯಾಕಂದರೆ ತಾನು ಮಾಡಿದ ಪುಣ್ಯದ ಜೊತೆಯಲ್ಲಿ ತನ್ನ ಮಕ್ಕಳು ಮಾಡಿದಂತಹ ಪುಣ್ಯವು ಕೂಡ ಅಲ್ಲಿ ಸೇರ್ಪಡೆಗೊಳ್ತದೆ. ಅದಕ್ಕಾಗಿ ನಾವು ಸತ್ಪುತ್ರರನ್ನು ಪಡೆಯಬೇಕು ಅಂತ, ಸತ್ಪುತ್ರರನ್ನು ಪಡೆಯಬೇಕು ಅಂತ ಇದ್ದರೂ ಕೂಡ ಅದಕ್ಕೆ ನಾವು ಪೂರ್ವಜನ್ಮದಲ್ಲೂ ಈ ಜನ್ಮದಲ್ಲೂ ಪುಣ್ಯಶಾಲಿಗಳಾಗಿರಬೇಕು, ಪುಣ್ಯವನ್ನು ಮಾಡಿರಬೇಕು. ಆಗ ಅವನು ಮಾಡಿದ ಪುಣ್ಯ ಕರ್ಮವನ್ನು ಅನುಸರಿಸಿ ಸತ್ಪುತ್ರರು ಜನಿಸ್ತಾರೆ, ತಂದೆಯ ಕೀರ್ತಿಯನ್ನು ಇನ್ನೂ ಉಚ್ಛ್ರಾಯವಾದಂಥ ಸ್ಥಿತಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಮಕ್ಕಳು ಮಾಡಿದಂಥ ಒಳ್ಳೆಯ ಕರ್ಮದಿಂದ ತಂದೆಗೂ ಕೂಡ ಅಲ್ಲಿ ಕೈಲಾಸದಲ್ಲಿ ಅಥವಾ ಪರಲೋಕದಲ್ಲಿ ಅದೇ ಸದ್ಗತಿಯು ಲಭಿಸುತ್ತದೆ. ಇದು ಬಹಳ ವಿಶೇಷವಾದಂಥ ವಿಚಾರ. ಹಾಗೆ ಭೂಲೋಕದಲ್ಲಿಯೂ ಮತ್ತು ಸ್ವರ್ಗಲೋಕದಲ್ಲಿಯೂ ಆತ ಕೀರ್ತಿವಂತನಾದನು. ಮಹಾರಾಜ ಯಯಾತಿ ಮಹರ್ಷಿಗಳಿಗೆ ಸಮಾನವಾಗಿಯೂ ಪುಣ್ಯಾತ್ಮನಾಗಿಯೂ ಅದರ ಫಲವಾಗಿ ಸ್ವರ್ಗಲೋಕಕ್ಕೆ ಹೋಗಿ ನೆಲೆಸಿದ ಆ ಮಹಾರಾಜ ಸ್ವರ್ಗದ ಸುಖವನ್ನು ಅನುಭವಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸ್ವರ್ಗ ಸುಖವನ್ನು ಅನುಭವಿಸ್ತಾನೆ. ಯಾಕಂದರೆ ಸಾಮಾನ್ಯರಿಗೆ ಸ್ವರ್ಗ ಅಂತ ಹೇಳುವಂಥದ್ದು ಪಡೀಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಯಥೇಚ್ಛವಾದಂಥ, ಅಂದರೆ ಮಹರ್ಷಿಗಳು ಸಹಸ್ರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ದೇವರನ್ನು ಒಲಿಸಿಕೊಂಡ ಮೇಲೆ ಅಥವಾ ಅಂತಹ ಯೋಗವನ್ನು ಪಡೆದ ಮೇಲೆ ಅವರು ಆ ತಪಸ್ಸಿನ ಫಲವಾಗಿ ಸ್ವರ್ಗಕ್ಕೂ ಭೂಲೋಕಕ್ಕೂ ಇಷ್ಟ ಬಂದಂಥ ಲೋಕಕ್ಕೂ ಹೋಗಲಿಕ್ಕೆ ಅವರು ಸಮರ್ಥರಿರ್ತಾರೆ. ಅದಕ್ಕೆಲ್ಲವೂ ಕಾರಣ ಅವರು ಮಾಡಿದಂಥ ತಪಸ್ಸಿನ ಫಲ.
ಇದೇ ರೀತಿ ಈ ಯಯಾತಿ ಮಹಾರಾಜನು ಕೂಡ ತಾನು ಗಳಿಸಿದಂಥ ಪುಣ್ಯದ ಫಲವಾಗಿ ಸ್ವರ್ಗವನ್ನು ಅಲ್ಲಿ ಪಡೆಯುವಂಥದ್ದು, ಸ್ವರ್ಗಲೋಕದಲ್ಲಿ ಉನ್ನತವಾದಂಥ ಸ್ಥಾನವನ್ನು ಆತ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಅನೇಕ ಸಹಸ್ರಾರು ವರ್ಷಗಳೇ ಕಾಲ ಆತ ಸ್ವರ್ಗದಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸುತ್ತಲಿದ್ದನು. ಯಯಾತಿಗೆ ತಾನು ಹಿಂದೆ ಮಾಡಿದ ಅಂದರೆ ಭೂಲೋಕದಲ್ಲಿ ಸಂಪಾದಿಸಿದಂತಹ ಯಾವುದೇ ಕಾರ್ಯಗಳಾಗಲಿ ಪುಣ್ಯವಾಗಲಿ ಅಲ್ಲಿ ಆತ ಫಲವಾಗಿ ಸ್ವರ್ಗಕ್ಕೆ ಬಂದು ಅಲ್ಲಿಯ ಸುಖವನ್ನು ಅನುಭವಿಸುತ್ತಿದ್ದೇನೆ ಎಂಬ ವಿಷಯವು ಅಲ್ಲಿ ಮರೆತು ಹೋಯಿತು. ಈಗ ನಾವು ವಿಷಯಕ್ಕೆ ಬರುವುದಾದರೆ, ಇಷ್ಟೆಲ್ಲ ಆತ ಒಳ್ಳೆಯ ಕಾರ್ಯಗಳನ್ನು ಮಾಡಿದ, ನಾನು ಯಾಕೆ ಇಲ್ಲಿ ಸ್ವರ್ಗಲೋಕಕ್ಕೆ ಬಂದಿದ್ದೇನೆ, ಇದರ ಫಲ ನನಗೆ ಹೇಗೆ ಸಿಕ್ಕಿತು, ಇಲ್ಲಿ ನಾನು ಯಾಕೆ ಈ ಸುಖವನ್ನು ಅನುಭವಿಸುತ್ತಿದ್ದೇನೆ, ಇದಕ್ಕೆ ಕಾರಣವಾದಂತಹ ವಿಚಾರವು, ನಾನು ಯಾವುದರಿಂದ ಇಲ್ಲಿ ಬಂದಿದ್ದೇನೆ ಎಂಬಂಥ ವಿಚಾರವು ಅವನ ಮನಸ್ಸಿಗೆ ಮರೆತು ಹೋಯಿತು. ಇದು ಬಹಳ ಮುಖ್ಯವಾದಂಥ ವಿಚಾರ, ಮರೆತು ಹೋಯಿತು. ಹಾಗೆ ಇದು ಶಾಶ್ವತವಾಗಿ ನಾನು ಇನ್ನು ಇಲ್ಲಿಯೇ ಇರ್ತೇನೆ, ಇನ್ನು ನನ್ನನ್ನು ಬೇರೆ ಲೋಕ ಅಥವಾ ನಾನು ಭೂಲೋಕಕ್ಕೆ ಅಥವಾ ಅನ್ಯ ಲೋಕಕ್ಕೆ ಹೋಗುವ ಅವಕಾಶ ಇಲ್ಲ, ಇದು ನನಗೆ ಶಾಶ್ವತ, ಸಹಸ್ರಾರು ಲಕ್ಷಾನುಗಟ್ಟಲೆ ವರ್ಷ ಆದರೂ ಕೂಡ ನಾನು ಇದೇ ಸ್ಥಿತಿಯಲ್ಲಿ ಇರುತ್ತೇನೆ ಎಂಬಂಥ ಭಾವನೆ ಅಭಿಪ್ರಾಯ ಅವನ ಮನೆಯಲ್ಲಿ ಮುಗಿಯಿತು. ಇದೇ ನನಗೆ ಸರಿಯಾದ ಸುಖವೆಂದೇ ಭ್ರಮಿಸಿದನು. ಅಂದರೆ ಈ ಅಧಿಕಾರದ ಅಮಲೆ ಹಾಗೆ, ಯಾರಾದರೂ ನೋಡಿ ಮಂತ್ರಿಗಳಾಗಲಿ ಮಾರ್ಗದರ್ಶಕರು ಯಾರೇ ಆಗಲಿ ಒಂದು ಉನ್ನತವಾದಂತಹ ಸ್ಥಾನವನ್ನು ಅಲಂಕರಿಸಿದಾಗ ಅವರಿಗೆ ಗೊತ್ತಿರ್ತದೆ ಇದು ಶಾಶ್ವತವಾದಂತಹ ಅಧಿಕಾರ ಅಲ್ಲ, ಇದು ಅಂತೇಳುವಂಥದ್ದು ಒಂದು ಸೀಮಿತವಾದಂತಹ ಕಾಲಾವಧಿ ಎಂಬುದು ಗೊತ್ತಿದ್ದರೂ ಕೂಡ ಆ ಅಧಿಕಾರದ ಸ್ಥಾನದಲ್ಲಿ ಕುಳಿತಿದ್ದಾಗ ಅವರ ಮನಸ್ಸಿಗೆ ಈ ನಹುಶನಂತೆಯೇ ಬಂದುಬಿಡ್ತದೆ, ಇನ್ನು ನಾನು ಈ ಅಧಿಕಾರಕ್ಕೆ ಅಥವಾ ಈ ಸ್ಥಾನಕ್ಕೆ ನಾನೇ ಅಧಿಕಾರಿ ಎಂಬಂಥ ಭಾವನೆ ಬಂದೇ ಬಿಡ್ತದೆ. ಅದಕ್ಕೆ ಹೇಳುವಂಥ ಮಾಯೆ ಅಂತ, ಅಥವಾ ಅವರನ್ನು ನಾವು ಮೂರ್ಖರು ಅಂತಲೂ ಕರೆಯಬಹುದು. ಯಾಕಂದರೆ ಇದು ಇಷ್ಟೇ ಸಮಯ ಸೀಮಿತವಾದಿಂದ ಮರೆತು ಹೋಗುವಂಥದ್ದು ಅದು ಮೂರ್ಖರ ಲಕ್ಷಣ ಆಗ್ತದೆ, ಮತ್ತು ಅದು ಒಂದು ರೀತಿಯಂಥ ಅಹಂಭಾವವು ಅನ್ನಿಸುತ್ತದೆ. ಇಲ್ಲಿ ನಹುಶನಿಗೂ ಕೂಡ ಅದೇ ರೀತಿಯಾದಂಥ ಭಾವನೆ ಬಂದಿತ್ತು. ಪುಣ್ಯ ಸಮೃದ್ಧರಾದ ಮಹಾತ್ಮರಾದಂಥ ರಾಜರ್ಷಿಗಳು ತನ್ನ ಸಮೀಪದಲ್ಲಿಯೇ ಕುಳಿತಿದ್ದಿರುವಾಗ ಯಯಾತಿಯು ದೇವತೆಗಳನ್ನು ಋಷಿಯನ್ನು ಅಲ್ಲಿ ತೆಗಳಿ ಮಾತನಾಡುವಂಥದ್ದು, ಯಾವಾಗ ಈ ರೀತಿಯಾದಂಥ ಭಾವನೆ ಬಂತು, ಇನ್ನು ನಾನು ಇಲ್ಲಿಯೇ ಇರುವಂಥದ್ದು ಇದೇ ರೀತಿಯ ಸುಖವನ್ನು ನಾನು ಅನುಭವಿಸಿದ್ದು ಎಂಬಂಥ ಅಭಿಪ್ರಾಯಕ್ಕೆ ಬಂದಾಗ ಆತ ಉಳಿದವರನ್ನು ನಗಣ್ಯರನ್ನಾಗಿ ಕಾಣಿಕೊಳ್ಳುವುದು. ನೋಡಿ, ಇದು ಒಂದು ದೊಡ್ಡದಾದಂಥ ದೋಷ. ಅಧಿಕಾರವಿರಲಿ ಉನ್ನತ ಸ್ಥಾನಕ್ಕೆ ಹೋದವರಿಗೆ ಅದು ಬರುವಂಥದ್ದು ಸಹಜವಾಗಿರುವಂಥದ್ದು, ನಾನೇ ಶ್ರೇಷ್ಠ ಉಳಿದವರೆಲ್ಲರೂ ನಗಣ್ಯ. ಇದೇ ರೀತಿ ಇಲ್ಲಿ ನಹುಶನಿಗೂ ಆಗ್ತದೆ, ತನ್ನ ಪಕ್ಕದಲ್ಲಿರುವವರು ಅಥವಾ ತನಗೆ ಸರಿಸಮಾನವಾಗಿ ಇಲ್ಲಿ ಕುಳಿತಿರುವವರೆಲ್ಲರೂ ಕೂಡ ಇದೇ ರೀತಿಯಾದಂಥ ಪುಣ್ಯವನ್ನು ಅರ್ಜಿಸಿ ಬಂದವರೆಂಬುದನ್ನು ಆತ ಮರೆತು ಉಳಿದವರೆಲ್ಲರನ್ನೂ ಕೂಡ ನಗಣ್ಯವಾಗಿ ಕಂಡು ಅಲ್ಲಿ ಅವರನ್ನು ತಿರಸ್ಕಾರದ ನುಡಿಗಳಿಂದ ಅಲ್ಲಿ ಮಾತನಾಡುವಂಥದ್ದು. ಸ್ವರ್ಗಾಧಿಪತಿಯಾದಂಥ ಇಂದ್ರನು ಅವನ ಅಭಿಪ್ರಾಯವನ್ನು ಕಂಡನು. ಯಾಕಂದರೆ ಯಾವುದಕ್ಕೂ ಒಂದು ಅಧಿಕಾರಿ ಅಂತ ಇರ್ತದೆ, ಇವನು ಸ್ವರ್ಗಕ್ಕೂ ಹೋದರೂ ಸ್ವರ್ಗಕ್ಕೂ ಒಂದು ಅಧಿಕಾರಿ ಇರ್ತದೆ. ದೇವೇಂದ್ರನು ಸ್ವರ್ಗದ ಅಧಿಪತಿಯಾಗಿರ್ತಾನೆ, ದೇವಲೋಕಕ್ಕೆ ಮಾತ್ರ ಅಲ್ಲ ಮೂರು ಲೋಕಕ್ಕೂ ಅವನ ಅಧಿಪತಿಯಾಗಿದ್ದಾನೆ, ಭೂಲೋಕಕ್ಕೂ ಅವನೇ ಅಧಿಪತಿಯಾಗಿದ್ದಾನೆ. ಆದರೆ ಇದೆಲ್ಲವನ್ನು ಮರೆತು ಎಲ್ಲರನ್ನೂ ತಿರಸ್ಕಾರ ಭಾವದಿಂದ ಕಂಡು ತಿರಸ್ಕಾರದ ನುಡಿಯನ್ನು ಆಡಿದ್ದರಿಂದ ಅದು ದೇವೇಂದ್ರನಿಗೆ ಗೊತ್ತಾಗ್ತದೆ, ಇವನು ಬಂದಿದ್ದಾನೆ, ಇತರರನ್ನು ಕುಳಿತು ತಿರಸ್ಕಾರವಾದಂಥ ನುಡಿಗಳನ್ನು ಮಾತನಾಡ್ತಾನೆ, ಹಾಗಾದರೆ ಇವನಿಗೆ ಯಾರಿರ್ಬೋದು, ಯಾಕೆ ಈ ರೀತಿಯಾದಂಥ ಬುದ್ಧಿ ಇವನಿಗೆ ಬಂತು ಎಂಬಂತಹ ಒಂದು ಭಾವನೆ ಅಲ್ಲಿ ದೇವೇಂದ್ರನ ಮನಸ್ಸಿನಲ್ಲಿ ಮೂಡಿತು. ಹೀಗೆ ತಿಳಿದುಕೊಂಡ ಕೂಡಲೇ ಯಯಾತಿಯ ಮೂಢ ಬುದ್ಧಿಯವನಾಗಿ ದುರಾಭಿಮಾನಿಯಾಗಿರುವನೆಂದು ಅರಿತು ಆತ ಕೊಂಡ. ಹಾಗಾದರೆ ಇನ್ನು ಇವನು ಇಲ್ಲಿ ಇರಲಿಕ್ಕೆ ಅನರ್ಹನಾಗ್ತಾನೆ. ಯಾಕಂದರೆ ಒಂದು ಬುಟ್ಟಿಯಲ್ಲಿ ಒಂದು ಹಣ್ಣು ಕೊಳೆತರೂ ಕೂಡ ಮತ್ತೆ ಎಲ್ಲ ಹಣ್ಣು ಕೂಡ ಕೊಳೆತೇ ಹೋಗ್ತದೆ, ಇದು ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವ ವಿಚಾರ. ಹಾಗೆ ಸ್ವರ್ಗದಲ್ಲಿ ಕುಳಿತಿರುವಂಥ ಯಯಾತಿಯ ಬುದ್ಧಿ ಇಲ್ಲಿ ನಶಿತಿ ಹೋಯಿತು ಅಂತಾದರೆ, ಅವನಲ್ಲಿ ಅಹಂಕಾರ ಮೂಡಿತು ಅಂತಾದರೆ, ಹಾಗಾದರೆ ಇದು ಬಹಳ ಕಷ್ಟ ಆಗ್ತದೆ. ಈ ರೀತಿ ಆಗಿ ಆತ ತಿಳಿದುಕೊಂಡು ಸ್ವರ್ಗವಾಸಿಗಳಲ್ಲಿ ಜಿಜ್ಞಾಸೆ ಉಂಟಾಯಿತು, ಹಾಗೆ ಅಲ್ಲಿದ್ದಂಥ ಇತರ ಸ್ವರ್ಗವಾಸಿಗಳಲ್ಲೂ ಒಂದು ರೀತಿಯಾದಂಥ ಜಿಜ್ಞಾಸೆ ಉಂಟಾಯಿತು, ಯಾಕೆ ಇವನಿಗೇನಾಯಿತು, ಇಷ್ಟು ಸಹಸ್ರ ವರ್ಷಗಳ ಕಾಲ ಇಲ್ಲಿ ಚೆನ್ನಾಗಿದ್ದ, ಈಗ ಇದ್ದಕ್ಕಿದ್ದಾಕೆ ಇವನು ಯಾಕೆ ಈ ರೀತಿಯಾಗಿ ನಿಂದನೀಯ ನುಡಿಗಳನ್ನು ಮಾತಾಡ್ತಾ ಇದ್ದಾನೆ, ಇವನಿಗೆ ಏನಾಯಿತು ಅಂತ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಮಾತನಾಡಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವನಾರು, ಆಗ ಬರ್ತದೆ ಇವನಾರ ಮಗ, ಇವ ಎಲ್ಲಿಂದ ಬಂದ, ಈ ರೀತಿಯಾದಂತಹ ಪರಸ್ಪರ ಚರ್ಚೆಗಳು ಉಂಟಾದವು, ಯಾವ ಪುಣ್ಯದಿಂದ ಇವನಿಗೆ ಬಂದನು ಎಂಬದಾಗಿ ಪರಸ್ಪರರು ಪ್ರಶ್ನೆಗಳನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದರು. ಇವನು ಈ ರೀತಿಯಾಗಿ ವರ್ತಿಸಬೇಕಾದರೆ ಏನು ಕಾರಣ ಇರಬಹುದು ಅಂತ.
ಯಾರನ್ನು ಕೇಳಿದರೂ ಕೂಡ ಇದಕ್ಕೆ ಸರಿಯಾದಂಥ ಉತ್ತರ ದೊರಕಲಿಲ್ಲ. ಯಾರಿಗೂ ಅಲ್ಲಿ ಸ್ವರ್ಗದಲ್ಲಿ ಹಾಗೆ ನಾವೊಂದು ಉನ್ನತವಾದಂಥ ದೊಡ್ಡ ಹೋಟೆಲಿಗೆ ಹೋಗ್ತೇವೆ. ಹೋಟೆಲಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಯಾರು ಇವರು ಯಾರು ಅಂತ ನಾವು ಪ್ರಶ್ನೆ ಮಾಡುವುದಿಲ್ಲ. ನಾವು ಅಲ್ಲಿ ನಮ್ಮ ಕಾರ್ಯವನ್ನು ಮಾಡ್ತೇವೆ, ಅಲ್ಲಿಂದ ಎದ್ದುಕೊಂಡು ಬರ್ತೇವೆ. ಸ್ವರ್ಗದಲ್ಲೂ ಕೂಡ ಅದೇ ರೀತಿಯಾಗಿ ತಮ್ಮ ಸುಖವನ್ನು ತಾವು ಪಡೆದ ಪುಣ್ಯವನ್ನು ಅನುಭವಿಸುವುದೇ ಹೊರತು ಇತರರ ವಿಚಾರಗಳಿಗೆ ತಲೆ ಹಾಕುವ ಪ್ರಶ್ನೆ ಇಲ್ಲ. ಆಗ ಯಾವಾಗ ಇವನು ಮತಿಭ್ರಮಣೆಗೊಂಡವನಂತೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ನು, ಆಗ ಸಹಜವಾಗಿ ಅಕ್ಕಪಕ್ಕದವರಿಗೆ ಜಿಜ್ಞಾಸೆ ಉಂಟಾಯಿತು. ಹಾಗೆ ಯಾರಿಗೂ ಕೇಳಿದರೂ ಈ ರೀತಿಯ ಸರಿಯಾದ ಉತ್ತರ ದೊರಕಲಿಲ್ಲ. ಹಾಗಾಗಿ ಇವನ ವಿಷಯದಲ್ಲಿ ಎಲ್ಲರಿಗೂ ಆ ಜ್ಞಾನ ಅಂತೇಳುವಂಥದ್ದು ಮುಸುಕಾಗಿ ಬಿಟ್ಟಿತು. ಯಯಾತಿಯನ್ನು ಗುರುತಿಸಲು ಅಸಮರ್ಥರಾದರು. ಅನೇಕ ವರ್ಷಗಳ ಕಾಲ ತಮ್ಮ ಜೊತೆಯಲ್ಲಿ ಇದ್ದವನೇ ಯಾರು ಎಂಬುದನ್ನು ಅವರು ಮರೆತು ಬಿಟ್ಟರು. ಹಾಗೆಯೇ ಯಯಾತಿಯನ್ನು ಗುರುತಿಸಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಸ್ವರ್ಗವಾಸಿಗಳ ಸ್ಮೃತಿ ಪಟಲದಿಂದ ಈ ಯಯಾತಿಯು ಮರೆತೇ ಹೋದನು. ಹಾಗೆ ಯಾವಾಗ ಇತರರಿಗೆ ಈತ ಮರೆತು ಹೋದನು, ಅವರ ಆ ಜ್ಞಾನಂತೇಳುವಂಥದ್ದು ಚ್ಯುತವಾದೊಡನೆ ಯಯಾತಿಯು ತೇಜಸ್ಸಿನಿಂದ ಹೀನನಾಗಿ ಹೋದನು. ಅಂದರೆ ನಷ್ಟ ತೇಜಸ್ಕನಾದನು. ನೋಡಿ, ತೇಜಸ್ಸು ಅಂತೇಳುವಂಥದ್ದು ಮನುಷ್ಯನಿಗೆ ಹೇಗೆ ಬರ್ತದೆ ಎಂಬುದನ್ನು ಈ ಕಥೆಯ ಮೂಲಕ ನಾವು ತಿಳ್ಕೊಳ್ಬೋದು. ಯಾಕಂದರೆ ಇದನ್ನೆಲ್ಲ ನಾವು ಬಹಳವಾಗಿ ಗಂಭೀರವಾಗಿ ಆಲೋಚನೆ ಮಾಡಿಕೊಳ್ಬೇಕು. ನಾವು ಕೂಡ ಇದನ್ನು ಅರ್ಥ ಮಾಡಿಕೊಳ್ಬೇಕು. ನಾವೆಲ್ಲರೂ ಕೂಡ ಅಹಂಕಾರಿಗಳೇ. ನಮಗೆ ದೇವರು ಸ್ವಲ್ಪ ಒಳ್ಳೇದು ಮಾಡಿದರೆ ಸಾಕು, ನನ್ನಿಂದ ಮೇಲೆ ಯಾರೂ ಇಲ್ಲ ಅಂತ ನಾವು ಕೂಡ ತಿಳ್ಕೊಳ್ತೇವೆ. ಆದ್ದರಿಂದ ಇದನ್ನು ನಾವು ಬಹಳ ಗಂಭೀರವಾಗಿ ಈ ಕಥೆಗಳನ್ನು ನಾವು ಆಲೋಚನೆ ಮಾಡಬೇಕು. ಯಾವಾಗ ಈತನು ಕೂಡ ಅಲ್ಲಿ ಅಹಂಕಾರಿಯಾದನು, ಅಲ್ಲಿ ನಷ್ಟ ತೇಜಸ್ಕನ ಅವನಲ್ಲಿದ್ದಂಥ ತೇಜಸ್ಸು ಅಂತೇಳುವಂಥದ್ದು ಹೊರಟು ಹೋಯಿತು. ಅಂದರೆ ಇದರ ವಿಚಾರವನ್ನು ನಾವು ಇನ್ನೂ ಸ್ವಲ್ಪ ವಿವರಿಸುವುದಾದರೆ, ಮನುಷ್ಯರಾದವರು ಭೂಮಿಯಲ್ಲೇ ಇರಲಿ ಸ್ವರ್ಗದಲ್ಲಿಯೇ ಇರಲಿ, ಕಾಮ ಕ್ರೋಧ ಲೋಭ ಮದ ಮತ್ಸರ ಮುಂತಾದವುಗಳಿಂದ ಅವನು ವರ್ಜಿತನಾದಾಗ, ಅದನ್ನು ತೊರೆದಾಗ ಅವನು ಶ್ರೇಷ್ಠ ವ್ಯಕ್ತಿಗಳನ್ನು ಅನ್ನಿಸ್ತದೆ. ಮನುಷ್ಯ ದೊಡ್ಡವನಾಗುವುದು ಹೇಗೆ? ಹಣದಿಂದ ಅಲ್ಲ, ಧನದಿಂದ ಅಲ್ಲ, ಅಧಿಕಾರದಿಂದ ಅಲ್ಲ. ಹಾಗಾದರೆ ಅವನು ಶ್ರೇಷ್ಠನೆನಿಸಿಕೊಳ್ಳುವುದೇ ಹೇಗೆಂದರೆ, ಅವನು ಬುದ್ಧಿಯಲ್ಲಿ ಒಳ್ಳೆಯವನಾಗಿರಬೇಕು. ಕಾಮ ಕ್ರೋಧ ಮದ ಮತ್ಸರಾದಿಗಳನ್ನು, ಈ ಅರಿಷಡ್ ವರ್ಗಗಳನ್ನು ಆತ ತ್ಯಜಿಸಿ ಸಾತ್ವಿಕನಾಗಿ ಇದ್ದಾಗ ಅದನ್ನು ಕಂಡಂಥ ಜನರು, ಇವನು ಒಬ್ಬ ಒಳ್ಳೆಯ ಮನುಷ್ಯಪ್ಪ, ಇವನೊಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಮನುಷ್ಯರು ಅಭಿಪ್ರಾಯ ಪಡ್ತಾರೆ. ಎಲ್ಲರೂ ನೀನು ಒಳ್ಳೆಯ ಮನುಷ್ಯ ಅಂತ ಬಂದು ಬಂದು ನಮ್ಮ ಹತ್ರ ಹೇಳುವುದಿಲ್ಲ. ಆದರೆ ಮನಸ್ಸಿನಲ್ಲಿ ಅವನ ಬಗ್ಗೆ ಗೌರವವನ್ನು ತಾಳ್ತಾರೆ. ಅದಕ್ಕೆ ಆಗ ತನ್ನಿಂದ ತಾನೇ ಅವನು ತೇಜಸ್ವಿಯಾಗ್ತಾನೆ. ಇದೇ ಅವನು ಕೀರ್ತಿವಂತನಾಗಿದ್ದಾನೆ ಎಂಬುದಕ್ಕೆ ಸಾಕ್ಷಿ. ಅವನಿಗೇನು ನೋಟಿಸ್ ಬೋರ್ಡ್ ಹಾಕಬೇಕು ಅಂತಿಲ್ಲ, ಪತ್ರಿಕೆಗಳಲ್ಲಿ ವರದಿ ಮಾಡಬೇಕು ಅಂತಿಲ್ಲ. ಯಾರನ್ನು ಎಲ್ಲರೂ ಗೌರವಿಸುತ್ತಾರೋ ಅವನು ಸಹಜವಾಗಿ ಕೀರ್ತಿಶಾಲಿಯೇ ಆಗಿರುತ್ತಾನೆ. ಅವನ ಬಗ್ಗೆ ಯಾರೂ ಕೆಟ್ಟದಾದಂಥ ಮಾತನ್ನು ಆಡುವುದಿಲ್ಲ. ಅವನು ಕೀರ್ತಿಶಾಲಿ ಎಂಬುದಕ್ಕೆ ಸಾಕ್ಷಿಯಾಗಿರುತ್ತದೆ. ಹಾಗೆ ಅದೇ ಪರಂಪರೆಯನ್ನು ಅವನು ಮುಂದುವರಿಸಿದರೆ ಶಾಶ್ವತ ಕೀರ್ತಿಯನ್ನು ಆತ ಪಡೆದುಕೊಳ್ಳುತ್ತಾನೆ. ಹಾಗೆ ಕಾಮ ಕ್ರೋಧ ಮದ ಮತ್ಸರಾದಿಗಳು ಉಳ್ಳವನು ಜನರು ಅಲ್ಲಿ ತಿರಸ್ಕರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಇದು ಅಪಕೀರ್ತಿಯ ಸೂಚಕವಾಗುತ್ತದೆ. ಜನರು ಅವನೊಬ್ಬ ಕೆಟ್ಟ ಮನುಷ್ಯ, ಅವನಲ್ಲಿ ಶ್ರೀಮಂತಿಕೆ ಉಂಟು, ಹಣ ಉಂಟು, ಎದುರಿನಲ್ಲಿ ಹೇಳಲಿಕ್ಕೆ ಹೆದರಿಕೆ ಆಗ್ತದೆ. ಆದರೆ ಹಿಂದಿನಿಂದ ಅವನ ಬಗ್ಗೆ ಭಯ ಪಡ್ತಾರೆ, ಅವನ ವಿಚಾರ ಮಾತನಾಡಲಿಕ್ಕೆ ಅಸಹ್ಯ ಪಡ್ತಾರೆ. ಆಗ ತನ್ನಿಂದ ತಾನಾಗಿ ಅವನು ಕೀರ್ತಿಯನ್ನು ಕಳೆದುಕೊಳ್ತಾನೆ. ಅಪಕೀರ್ತಿಯ ಸೂಚಕವು ಅದಾಗಿರುತ್ತದೆ. ಕೀರ್ತಿಯು ಮನುಷ್ಯನ ತೇಜಸ್ಸನ್ನು ಹೆಚ್ಚಿಸುತ್ತದೆ, ಅಪಕೀರ್ತಿಯು ಮನುಷ್ಯನ ತೇಜಸ್ಸನ್ನು ಕುಂದಿಸುತ್ತದೆ. ಇದು ಬಹಳ ವಿಷಯ. ಹಾಗಾದರೆ ಒಬ್ಬ ಮನುಷ್ಯನಲ್ಲಿ ತೇಜಸ್ಸು ಉಂಟು, ಅವನು ಯಾರು ಅಂತ ಗೊತ್ತಿಲ್ಲ. ಅವನನ್ನು ನೋಡಿದಾಗಲೇ ನಮಗೆ ಒಂದು ರೀತಿಯಾದಂಥ ಭಕ್ತಿಭಾವ ಉಂಟಾಗಬೇಕು. ಅವನ ಪೂರ್ವಾಪರ ನಮಗೆ ಹಿನ್ನೆಲೆ ಏನಂತ ಗೊತ್ತಿರುವುದಿಲ್ಲ. ಆದರೂ ಅವನನ್ನು ನೋಡುವಾಗ ಒಂದು ರೀತಿಯಾದಂತಹ ಕೈ ಮುಗಿಬೇಕು, ಪೂಜನೀಯವಾದಂಥ ಭಾವನೆ ಬಂತು ಅಂತಾದರೆ ಅವನು ನಿಜಕ್ಕೂ ಶ್ರೇಷ್ಠನೆನಿಸ್ತಾನೆ. ಆದ್ದರಿಂದ ಅವನ ಕೀರ್ತಿಯು ಆಗ ಹೆಚ್ಚುತ್ತದೆ. ಅದೇ ಅವನನ್ನು ನೋಡುವಾಗ ಏನೋ ಒಂದು ರೀತಿಯಾದಂಥ ಅಸಹ್ಯ ಭಾವನೆ ನಮಗೆ ಉಂಟು ಅಂತಾದರೆ ಅವನ ಕೀರ್ತಿ ಅಂತೇಳುವಂಥದ್ದು ಕುಂದುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದಂಥ ಮುಖ್ಯ ವಿಚಾರವೇನೆಂದರೆ, ಯಯಾತಿಯು ಭೂಲೋಕದಲ್ಲಿ ಇದ್ದಾಗ ಮಾಡಿದ ಪುಣ್ಯ ಕಾರ್ಯವನ್ನು ಎಲ್ಲರೂ ಸ್ಮರಿಸುತ್ತಿದ್ದರು. ಇದರಿಂದ ಅವನ ತೇಜಸ್ಸು ಹೆಚ್ಚಿ ಸಹಸ್ರಾರು ವರ್ಷಗಳ ಕಾಲ ಸ್ವರ್ಗದಲ್ಲಿಯೇ ಇರಲು ಸಾಧ್ಯವಾಯಿತು. ಅಂದರೆ ನೋಡಿ, ನಾವು ಭೂಲೋಕದಲ್ಲಿ ಶಾಲಾ ಕಾಲೇಜುಗಳನ್ನು ಕಟ್ಟುವಂಥದ್ದು, ಗೋಶಾಲೆಯನ್ನು ಕಟ್ಟುವಂಥದ್ದು, ದೇವಸ್ಥಾನಗಳನ್ನು ಕಟ್ಟುವಂಥದ್ದು, ಅರ್ಥಾತ್ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಒಂದು ಕಾರ್ಯವನ್ನು ಮಾಡಿದಾಗ ಅವನು ಅಳಿದ ನಂತರವೂ ಕೂಡ ಜನರು ಅವನನ್ನು ನೆನಪಿಸಿಕೊಳ್ತಾರೆ. ಹೀಗೆ ನೆನಪಿಸಿಕೊಂಡಾಗ ಅವನು ಸ್ವರ್ಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವನ ಸ್ವರ್ಗ ಸುಖ ಅಂತೇಳುವಂಥದ್ದು ಶಾಶ್ವತವಾಗಿರ್ತಾರೆ.
ಅಂದರೆ ನಾವು ಇಲ್ಲಿ ಸರಿಯಾಗಿ ನೆನಪಿಟ್ಟುಕೊಳ್ಬೇಕು, ಯಾರು ನಾವು ಸತ್ತ ಮೇಲೂ ನಮ್ಮನ್ನು ಸ್ಮರಣೆ ಮಾಡ್ತಾ ಇರ್ತಾರೋ, ನಮ್ಮನ್ನು ಹೊಗಳ್ತಾ ಇರ್ತಾರೋ, ಅವನೊಬ್ಬ ಕೀರ್ತಿವಂತನಾಗಲಿಕ್ಕೆ ಅಲ್ಲಿ ಇದಕ್ಕಿಂತ ಬೇರೆ ಯಾವುದೇ ರೀತಿಯಾದಂಥ ಸಾಧನೆ ಮಾಡಬೇಕಾಗಿಲ್ಲ. ಅದಕ್ಕಾಗಿ ನಾವು ಜೀವಂತದಲ್ಲಿ ಇರುವಾಗ ನಾಲ್ಕು ಜನ ನಾವು ಸತ್ತ ಮೇಲೂ ಹೊಗಳುವಂಥ ಕಾರ್ಯವನ್ನು ಮಾಡಿದಾಗ ಅವನು ಸ್ವರ್ಗದಲ್ಲಿ ಶಾಶ್ವತವಾದಂಥ ಸ್ಥಾನವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಇದರಿಂದ ಅವನ ತೇಜಸ್ಸು ಹೆಚ್ಚಿ ಅವನು ಸ್ವರ್ಗದಲ್ಲಿ ಶಾಶ್ವತನಾಗಿರ್ತಾನೆ. ಇಲ್ಲಿ ಯಯಾತಿಗೆ ಕಾಲ ಕರ್ಮ ಸಂಯೋಗದಿಂದ ಯಯಾತಿಯು ಅಹಂಕಾರಿಯಾಗಿ ಅಲ್ಲಿ ಒಂದು ಮಹಾದೋಷವು ಅವನನ್ನು ಬಾಧಿಸಿಬಿಟ್ಟಿತು. ಸಹಸ್ರಾರು ವರ್ಷಗಳ ಕಾಲ ಸ್ವರ್ಗದಲ್ಲಿದ್ದ, ಏನೋ ಕಾಲಕರ್ಮ ದೋಷದಿಂದ ಆತನ ಮನಸ್ಸಿನಲ್ಲಿ ಅಹಂಕಾರ ಬುಂಡಿತು. ಪಕ್ಕದಲ್ಲಿ ಇದ್ದವರನ್ನು ದೇವತೆಗಳನ್ನು ನಿಂದನೀಯವಾದಂಥ ಮಾತುಗಳಿಂದ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದನು. ಹಾಗಾಗಿ ಈ ಒಂದು ದೋಷವೇ ಸಾಕು, ಎಷ್ಟೋ ಸಹಸ್ರಾರು ವರ್ಷಗಳಿಂದ ಮಾಡಿದಂತಹ ಆ ಪುಣ್ಯ ಅಂತ ಹೇಳುವಂಥದ್ದು ಅದು ಸಂಪೂರ್ಣ ಕರಗಿ ಹೋಯಿತು. ಅವನು ಮಾಡಿದ್ದ ಪುಣ್ಯಗಳು ಅಲ್ಲಿ ನುಂಗಿಬಿಟ್ಟಿತು ಅಂತ ಹೇಳ್ತಾರೆ. ಅದು ನುಂಗಿಬಿಟ್ಟಿತು. ಅವನು ಅಹಂಕಾರಿಯಾದದ್ದು ಮಾತ್ರ ಎಲ್ಲರೂ ಮನಸ್ಸಿನಲ್ಲಿ ಉಳಿಯುತ್ತೆ ಹೊರತು ಅವನು ಹಿಂದೆ ಮಾಡಿದ್ದಂಥ ಪುಣ್ಯ ಸ್ಮರಣೆಗಳು ಮರೆತು ಹೋಯಿತು. ನಾವು ಹೇಳ್ತೇವೆ ಎಲ್ಲ ಬಣ್ಣ ಮಸಿ ನುಂಗಿತ್ತು ಅಂತ. ಯಾಕೆ ಹೇಳ್ತೇವೆ? ಒಂದು ಮುಖಕ್ಕೆ ನಾವು ಬಣ್ಣ ಹಚ್ಚಬೇಕಾದ್ರೆ ಬಹಳಷ್ಟು ಕಷ್ಟಪಡಬೇಕು. ಅದೇ ಎಲ್ಲವೂ ಆಯಿತು, ಇನ್ನು ಸರಿ ಆಯಿತು ಅಂತ ಹೇಳುವಾಗ ಯಾವುದೋ ಒಂದು ದೋಷದಿಂದ ಒಂದು ಕಪ್ಪು ಬಣ್ಣ ನಮ್ಮ ಮುಖಕ್ಕೆ ತಾಗಿಬಿಟ್ಟಿತ್ತು. ಆಗ ಅದಕ್ಕೆ ಹೇಳುವುದು ಎಲ್ಲ ಬಣ್ಣವು ಮಸಿ ನುಂಗಿತ್ತು, ಹಾಳಾಯಿತು. ಮತ್ತೆ ಪುನಃ ಆತ ಪುನಃ ಮುಖವನ್ನು ತೊಳೆದು ಮತ್ತೆ ಪ್ರತ್ಯೇಕವಾಗಿ ಮತ್ತೆ ಪುನಃ ಬಣ್ಣ ಹಚ್ಚಿಕೊಳ್ಬೇಕು. ಅದೇ ರೀತಿ ಇವನು ಸಹಸ್ರಾರು ವರ್ಷಗಳಿಂದ ಮಾಡಿದಂಥ ಪುಣ್ಯ ಯಾವತ್ತು ಇವನ ಮನಸ್ಸಿನಲ್ಲಿ ಅಹಂಕಾರ ಅಂತ ಹೇಳುವಂಥದ್ದು ಬಂತು ಅವೆಲ್ಲವೂ ಕೂಡ ತಕ್ಷಣದಲ್ಲಿ ಲುಪ್ತವಾಯಿತು, ಅದೆಲ್ಲವನ್ನು ನುಂಗಿಬಿಟ್ಟಿತು. ಅವನು ಅಹಂಕಾರಿಯಾದದ್ದು ಮಾತ್ರ ಅಲ್ಲ ಎಲ್ಲ ಮನಸ್ಸಿನಲ್ಲಿ ಉಳಿಯುತ್ತೆ ಹೊರತು ಅವನು ಒಳ್ಳೆಯ ಕೆಲಸ ಮಾಡಿದ್ದು ಯಾರಿಗೂ ಮರೆತು ಹೋಯಿತು. ನಾವು ಹಾಗೆ, ನಾವು ತುಂಬ ಒಳ್ಳೆಯ ಕೆಲಸ ಮಾಡ್ತೇವೆ ಆದರೆ ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಿದ್ದರಿಂದ ಆ ಒಳ್ಳೆ ಕೆಲಸಗಳನ್ನೆಲ್ಲ ಜನ ಮರೆತು ನಮ್ಮ ಕೆಟ್ಟ ಕೆಲಸಗಳನ್ನು ಮಾತ್ರ ಹೇಳ್ತಾರೆ. ನಮ್ಮ ಸಮಾಜದಲ್ಲಿ ನಮಗೆ ಗೊತ್ತುಂಟು, ನಾವು ಒಳ್ಳೆ ಕೆಲಸ ಮಾಡಿದ್ದನ್ನು ಯಾರೂ ಹೊಗಳುವುದಿಲ್ಲ. ಆದರೆ ನಮ್ಮಿಂದ ಏನಾದರೂ ಕೆಟ್ಟ ಕೆಲಸ ಆಯಿತು ಅದು ಬಹಳ ಬೇಗ ಪ್ರಚಲಿತದಲ್ಲಿರ್ತದೆ, ಅದನ್ನೇ ಜನರು ಆಡಿ ಹೊಗಳುತ್ತಾರೆ, ಅದನ್ನೇ ಜನರು ಹೆಚ್ಚು ಪ್ರಚಾರ ಪಡಿಸ್ತಾರೆ, ಅದಕ್ಕೇನು ಮಾಧ್ಯಮಗಳು ಬೇಕು ಅಂತಿಲ್ಲ, ಅದು ಬಹಳಷ್ಟು ಬೇಗ ಹರಡಿಬಿಡ್ತದೆ. ಇದನ್ನು ನಾವು ಗಮನಿಸಬೇಕು. ಆದ್ದರಿಂದ ನಾವು ಒಳ್ಳೆ ಕೆಲಸ ಮಾಡುವವರು ಬಹಳಷ್ಟು ಜಾಗೃತೆ ಇರಬೇಕು. ಆದ್ದರಿಂದ ಪರಿಣಾಮವಾಗಿ ಇವನಿಗೆ ಸ್ವರ್ಗಕ್ಕೆ ಕಾರಣವಾಗಿ ಅಂತಹ ಇದು ಅವನಿಗೆ ಅಲ್ಲಿ ಲುಪ್ತವಾಗಿ ಹೋಯಿತು. ಅವನ ಪುಣ್ಯ ಅಂತ ಹೇಳುವಂಥದ್ದು ನಾಶವಾಯಿತು. ಇವನು ಮಾಡಿದಂಥ ಸತ್ಕರ್ಮಗಳು ಯಾರ ಮನಸ್ಸಿನಲ್ಲಿಯೂ ಉಳಿಯಲಿಲ್ಲ. ಪರಿಣಾಮ ಸ್ವರ್ಗಕ್ಕೆ ವಾಸಕ್ಕೆ ಕಾರಣವಾದ ಅವನ ಪುಣ್ಯವು ತೀರುವ ಸಮಯವು ಬಂದಿತು. ದುರಂಕಾರಿ ಎಂಬ ಅಪಕೀರ್ತಿ ಮಾತ್ರ ಎಲ್ಲ ಕಡೆಯಲ್ಲಿಯೂ ಹರಡಿತು. ಇದರಿಂದಾಗಿ ಯಯಾತಿಯು ತೇಜೋಹೀನನಾದನು. ಅವನ ತೇಜಸ್ಸಂತ ಹೇಳುವಂಥದ್ದು ಕುಂಠಿತವಾಯಿತು. ಇತ್ತ ಭೂಲೋಕದಲ್ಲೂ ಅತ್ತ ಸ್ವರ್ಗಲೋಕದಲ್ಲೂ ಯಯಾತಿಯನ್ನು ಜನರು ಮರತೇ ಬಿಟ್ಟರು. ನೋಡಿ, ಎಷ್ಟು ವರ್ಷಗಳ ಕಾಲ ನೆನಪಿಟ್ಟುಕೊಂಡ್ರು. ಅವನೊಂದು ಅಹಂಕಾರಿಯಾದ್ದಕ್ಕೆ ಭೂಲೋಕದಲ್ಲೂ ಅವನನ್ನು ನೆನಪು ಮಾಡುವವರಿಲ್ಲ, ಸ್ವರ್ಗಲೋಕದಲ್ಲೂ ನೆನಪು ಮಾಡಿಕೊಳ್ಳುವವರಿಲ್ಲ. ಆಗ ಯಯಾತಿಯು ತನ್ನ ಸಿಂಹಾಸನದಿಂದಲೂ ಮತ್ತು ಸ್ವರ್ಗದಿಂದಲೂ ಚ್ಯುತನಾಗಿ ಅವನ ಹೃದಯವು ಕಂಪಿಸ ಹತ್ತಿತು. ತೇಜಸ್ಸು ಹೀನಾಯಿತು ಅಂತಾದರೆ ಅವನು ಒಂದು ರೀತಿಯಾಗಿ ಕಾಯಿಲೆ ಬಂದ ಹಾಗೆ ಮೇ ನಡಗಲಿಕ್ಕೆ ಶುರುವಾಯಿತು. ತೇಜಸ್ಸು ಮುಖದಲ್ಲಿ ಕಳೆ ಅಂತೇಳುವಂಥದ್ದು ಹೊರಟು ಹೋಯಿತು. ಶೋಕಾಗ್ನಿಯು ಯಯಾತಿಯನ್ನು ದಹಿಸಲು ಉಪಕ್ರಮಿಸಿತು. ಅವನು ಧರಿಸಿದ್ದಂತಹ ದೇವ ಕುಸುಮಗಳ ಮಾಲೆಯು ಬಾಡಿತು. ಅಂದರೆ ನಾವು ದೇವತೆಗಳಲ್ಲಿ ಅಲ್ಲಿ ಹೋದಾಗ ಒಂದು ದೇವಕುಸುಮ ಮಾಲೆ ಅಂತ ಉಂಟು. ಆ ಮಾಲೆ ಅಂತೇಳುವಂಥದ್ದು ಯಾವತ್ತೂ ಬಾಡುವುದಿಲ್ಲ. ನಾವು ಇಲ್ಲಿ ಭೂಲೋಕದಲ್ಲಿ ಆದರೆ ಇವತ್ತು ಹಾಕಿದಂಥ ಮಾಲೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಹೋದ ನಂತರ ಬಾಡ್ತದೆ. ಆದರೆ ಈ ದೇವಕುಸುಮ ಅಂತ ಹೇಳುವಂಥದ್ದು ಅದು ನಿರಂತರವಾಗಿ ಸದಾ ಕೂಡ ಅದು ಹಸನಾಗಿಯೇ ಉಳಿತದೆ, ಹೊಸದಾಗಿಯೇ ಇರುತ್ತದೆ. ಯಾವಾಗ ಅವನ ಆ ಪುಣ್ಯ ಅಂತ ಹೇಳುವುದು ಲುಪ್ತ ಆಯಿತು ಅದು ಬಾಡಿತು. ಅವನ ಜ್ಞಾಪಕ ಶಕ್ತಿಯು ಲುಪ್ತವಾಗಿ ಹೋಯಿತು. ನೆನಪು ಶಕ್ತಿಯೇ ಉಳಿಲಿಲ್ಲ. ಕಿರೀಟ ಭುಜ ಕೀರ್ತಿಗಳು ಕಳಚಿ ಬಿದ್ದಿತು. ಹೀಗೆ ಬೀಳುವಾಗ ಗರಗರನೆ ಚಕ್ರದಂತೆ ತಿರುಗುತ್ತಿದ್ದನು. ಅವನು ಅಂಗಾಂಗಗಳೆಲ್ಲವೂ ಶಿಥಿಲವಾಗಿ ಹೋದವು. ಅವಯವಗಳ ಮೇಲೆ ಹತೋಟಿ ತಪ್ಪಿತು. ಅವನ ಅಂಧಕಾರ ಕವಿತು. ಅವನಿಗೆ ಎಲ್ಲಿದ್ದೇನೆ ತಾನು ಏನೆಂಬಂತಹ ಜ್ಞಾನವೇ ಇಲ್ಲಾಯಿತು. ಅವನು ಯಾರೊಬ್ಬರಿಗೂ ಕಾಣದಂತಾದನು. ಅವನಿಗೆ ಪ್ರಪಂಚವು ಶೂನ್ಯವಾಗಿ ಕಂಡಿತು. ಯಯಾತಿಯು ಭೂಮಿಯ ಕಡೆಗೆ ರಭಸದಿಂದ ಬಿದ್ದನು. ನೋಡಿ, ಇಂದು ಅಹಂಕಾರ ಅಂತ ಹೇಳುವುದರಿಂದ ಅವನು ಏನೆಲ್ಲ ತೊಂದರೆ ಆಯಿತು. ಅವನು ಸ್ವರ್ಗದ ಸ್ಥಾನವನ್ನೇ ಕಳೆದುಕೊಳ್ಳುವಂತಹ ಸ್ಥಿತಿ ಉಂಟಾಯಿತು. ಹೀಗೆ ಕೆಳಕ್ಕೆ ಬೀಳುವಾಗ ಅವನಿಗೆ ಆಲೋಚನೆ ಬರ್ತದೆ. ಓ, ನಾನು ಏನು ಮಾಡಿದೆ? ಯಾವ ಕಾರಣದಿಂದಾಗಿ ನಾನು ಈ ರೀತಿಯಾದ? ನನ್ನಿಂದ ಏನು ಪ್ರಮಾದ ಆಯಿತು? ಏನು ತಪ್ಪಾಯಿತು ಎಂಬಂಥ ಆಲೋಚನೆ. ಅಂದರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಈಗ ಬುದ್ಧಿ ಬಂದು ಏನು ಪ್ರಯೋಜನ? ಆದರೂ ಅವನ ಮನಸ್ಸಿಗೆ ಈ ರೀತಿಯಾದಂಥ ಆಲೋಚನೆ ಬರ್ತದೆ.
ಹೀಗೆ ಮನಸ್ಸಿನಲ್ಲಿ ಯಾವುದು ನಾವು ಧರ್ಮಭೂಷಣವಾದದನ್ನು ಚಿಂತಿಸಿದೆ, ಯಾವ ಕಾರಣಕ್ಕಾಗಿ ನಾನು ಈ ರೀತಿಯಾಗಿ ಸ್ವರ್ಗದಿಂದ ಚ್ಯುತಿತನಾದೆನು ಹೀಗೆಂಬುದಾಗಿ ಯಯಾತಿಯು ಬಾರಿ ಬಾರಿಯೂ ಚಿಂತಿಸುತ್ತಿದ್ದ. ನನಗೆ ಗೊತ್ತಾಯಿತು, ನಾನಿನ್ನು ಸ್ವರ್ಗದಿಂದ ನಾನು ಪತನಗೊಳ್ತಾ ಇದ್ದೇನೆ, ಸ್ವರ್ಗದಿಂದ ನಾನು ಕೆಳಕ್ಕೆ ಬೀಳ್ತಾ ಇದ್ದೇನೆ ಎಂಬುದಾಗಿ ಇತ್ತ ಸ್ವರ್ಗದಲ್ಲಿದ್ದಂಥ ರಾಜರ್ಷಿಗಳು, ಸಿದ್ಧರು, ಅಪ್ಸರೆಯರು ಸ್ವರ್ಗದಿಂದ ಕೆಳಗೆ ಬೀಳುತ್ತಿರುವಂಥ ಯಯಾತಿಯನ್ನು ಕಾಣ್ತಾರೆ. ಹೀಗೆ ನೋಡಿ, ಈ ಕಥೆಯಲ್ಲಿ ನಾವು ತಿಳ್ಕೊಳ್ಬೇಕಾದ್ದು, ನಾವು ಎಷ್ಟೇ ಸಾಧನೆ ಮಾಡಿರಲಿ, ಎಷ್ಟೇ ಒಳ್ಳೆತನ ಮಾಡಿರಲಿ, ಆದರೆ ನಮ್ಮಲ್ಲಿ ಆ ಅಹಂಕಾರ ಅಂತ ಹೇಳುವಂಥದ್ದು ಬಂದಾಗ ನಾವು ಯಾವ ರೀತಿ ತೊಂದರೆಗೊಳಗಾಗ್ತೇವೆ, ಯಾವ ರೀತಿಯಾಗಿ ಕಷ್ಟವನ್ನು ಅನುಭವಿಸುತ್ತೇವೆ ಎಂಬುದನ್ನು ಇವತ್ತಿನ ಈ ಯಯಾತಿಯ ಪ್ರವಚನದಿಂದ ನಾವು ಅರಿತುಕೊಳ್ಬೇಕು. ಇದನ್ನೆಲ್ಲವನ್ನು ನಾವು ಸರಿಯಾಗಿ ತಿಳಿದುಕೊಂಡು ಸಮಾಜದಲ್ಲಿ ಅಹಂಕಾರವನ್ನು ಪಡೆದು ನಾವು ಸತ್ಕರ್ಮವನ್ನು ಮಾಡಿದಾಗ ಭಗವಂತನ ಕೃಪೆ ಅಂತೇಳುವಂಥದ್ದು ಸದಾ ನಮ್ಮ ಮೇಲೆ ಇದ್ದು ನಾವು ಕೀರ್ತಿಶಾಲಿಗಳಾಗಲಿಕ್ಕೆ ಯಾವುದೇ ತೊಂದರೆಯಲ್ಲಿ ಎಂಬ